ನಮಸ್ತೆ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಗ್ಯಾಸ್ಪೆನ್ ಯೂಟ್ಯೂಬ್ ಚಾನಲ್. ನಾನು ಇವಾಗ ಪ್ರಕಾಶ್ ಮಾತಾಡ್ತಾ ಇರೋದು. ಸೊ ಇವತ್ತಿನ ಹೊಸ ವಿಡಿಯೋದಲ್ಲಿ ನಾನು ರಿವೀಲ್ ಮಾಡ್ತಾ ಇರೋದು ಎಲೆಕ್ಟ್ರಿಕ್ ವೆಹಿಕಲ್, ಎಲೆಕ್ಟ್ರಿಕ್ ಬೈಕ್ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ತುಂಬ ಜನಕ್ಕೆ ಬೈಕ್ ಅನ್ನೋದೇ ಗೊತ್ತಿರಲ್ಲ, ಐ ಮೀನ್ ಎಲೆಕ್ಟ್ರಿಕಲ್ ಇದೆ ಅಂತ. ಎಲ್ಲರೂ ಸ್ಕೂಟಿ ಇದೆ ಅಂದ್ಕೊಂಡಿದ್ದಾರೆ, ಎಲೆಕ್ಟ್ರಿಕ್ ಸ್ಕೂಟಿ ಇದೆ ಅಂತ. ಬಟ್ ಎಲೆಕ್ಟ್ರಿಕ್ ಬೈಕ್ ಕೂಡ ಇದೆ, ಅದು ರಿವಾಲ್ಟ್ RV 400 ಅಂತ. ಸೊ ನೋಡಿ, ಇದೆ RV ರಿವಾಲ್ಟ್ RV 400, ಚೆನ್ನಾಗಿದೆ. ಇದು ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಬನ್ನಿ. ರಿವಾಲ್ಟ್ RV 400 ಬೈಕ್ ತೊಗೊಂಡಾಗ, ಈ ಎಲೆಕ್ಟ್ರಿಕ್ ಬೈಕ್ ತೊಗೊಂಡಾಗ, ಅದರಲ್ಲಿ ನಿಮ್ಗೊಂದು ಕೀ ಕೊಡ್ತಾರೆ. ಆ ಕೀಯಲ್ಲಿ ನಿಮಗೆ ಅನ್ಲಾಕ್, ಲಾಕ್ ಮತ್ತು ಇದು ಸ್ಟಾರ್ಟ್ ಬಟನ್ನು ಮತ್ತು ಇದು ಲೊಕೇಶನ್ ಫೈಂಡ್ ಮಾಡೋದಕ್ಕೆ ಬೈಕ್ದು, ಈ ನಾಲ್ಕು ಫೀಚರ್ ಇರುವಂಥ ಕೀ ಕೊಡ್ತಾರೆ. ಸಿಂಪಲ್ ಆಗಿದೆ ಬಟ್ ನೋಡೋಕ್ಕೆ ತುಂಬ ಎಫೆಕ್ಟಿವ್ ನಮ್ಗೆ ಯೂಸರ್ಸ್ಗೆ. ಸೊ ಒಂದೊಂದೇ ಫಂಕ್ಷನ್ ಮಾಡಿ ನೋಡ್ತೀನಿ ಈಗ. ಸೊ ಇದು ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ಬೋದು, ನೀವು ಪ್ರೆಸ್ ಮಾಡಿದ ತಕ್ಷಣ ಅನ್ಲಾಕ್ ಆಗುತ್ತೆ. ಪ್ರೆಸ್ ಮಾಡಿದ್ರೆ ಸೌಂಡ್ ಬಂತು, ಅನ್ಲಾಕ್ ಆಗುತ್ತೆ. ಅನ್ಲಾಕ್ ಆಗಿದೆ. ಇವಾಗ ನಾನು ಜಸ್ಟ್ ಇವಾಗ ಇದನ್ನು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಸ್ಟಾರ್ಟ್ ಆಗೋಗುತ್ತೆ ಗಾಡಿ, ಓಕೆನಾ. ಸೊ ನಾನು ಇಲ್ಲೇ ಸ್ಟಾರ್ಟ್ ಮಾಡಬೇಕಂತೇನಿಲ್ಲ, ಇಲ್ಲಿ ಕೂಡ ಪ್ರೆಸ್ ಮಾಡ್ಬೋದು. ಅನ್ಲಾಕ್ ಮಾಡಿ ಇಲ್ಲಿ ಬೇಕಾದ್ರೆ ನಾನು ಪ್ರೆಸ್ ಮಾಡಿ ಅನ್ಲಾಕ್ಸ್. ಎಕ್ಸಾಂಪಲ್ ಇವಾಗ ಲಾಕ್ ಮಾಡ್ತೀನಿ, ಆಫ್ ಆಗೋಗುತ್ತೆ, ಓಕೆನಾ. ಸೊ ಅನ್ಲಾಕ್ ಮಾಡಿ ನಾನು ಇಲ್ಲಿ ಪ್ರೆಸ್ ಮಾಡಿದ್ರೆ ಇದು ಕೂಡ ಸ್ಟಾರ್ಟ್ ಆಗುತ್ತೆ ಗಾಡಿ. ಸೊ ಈ ಥರ ಕೂಡ ಆಪ್ಷನ್ ಇದೆ. ಮತ್ತು ಇದು ಏನಕ್ಕಪ್ಪ ಅಂತಂದರೆ, ಸೊ ಎಕ್ಸಾಂಪಲ್ ನೀವೆಲ್ಲಾದರೂ ಮಾಲ್ ಹೋಗ್ತೀರಾ, ಗಾಡಿ ಪಾರ್ಕ್ ಮಾಡ್ತೀರಾ, ನಿಮ್ಗೆ ಎಲ್ಲಿ ಲೊಕೇಶನ್ದ ಗೊತ್ತಾಗಲ್ಲ, ಎಲ್ಲ ಒಂದು ದೂರ ಲೊಕೇಶನ್ ಮಾಡ್ತೀರಾ, ಗಾಡಿ ಎಲ್ಲಿಂದ ಲೊಕೇಟ್ ಮಾಡೋಕ್ಕೆ ಗೊತ್ತಾಗಲ್ಲ, ಆ ಟೈಮಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಇದು ಸೈರನ್ ಸೌಂಡ್ ಬರುತ್ತೆ. ಸೊ ಎಕ್ಸಾಂಪಲ್ ಇವಾಗ ನಾನು ಗಾಡಿ ಲಾಕ್ ಮಾಡ್ತೀನಿ ಫಸ್ಟು, ಓಕೆನಾ. ಲಾಕ್ ಆದಮೇಲೆ ಪ್ರೆಸ್ ಮಾಡ್ತೀನಿ, ಈ ಥರ ಸೌಂಡ್ ಬರುತ್ತೆ ನಿಮಗೆ. ಸೊ ನಿಮಗೆ ಈ ಸೌಂಡು ಇವಾಗ ನಿಮಗೆ ತುಂಬ ಎಕೋ ಅಂತ ಗೊತ್ತಾಗಲ್ಲ, ಬಟ್ ನೀವೆಲ್ಲ ಪಾರ್ಕಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ನಿಮ್ಗೆ ಸೌಂಡ್ ಜಾಸ್ತಿ ಬರುತ್ತೆ. ಮತ್ತು ಈ ಇಂಡಿಕೇಟರ್ ಕೂಡ ಲೈಟ್ ಬರುತ್ತೆ ನಿಮಗೆ. ಲೈಟ್ ಬಂದಾಗ ಏನಾಗುತ್ತೆ ಅಂದರೆ, ಇಟ್ ವಿಲ್ ಬಿ ನಿಮಗೆ ಬೆಳಕು ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಗಾಡಿ ಎಲ್ಲಿ ಪಾರ್ಕ್ ಆಗಿದೆ ಅಂತ. ಅದು ಸ್ಪೆಷಾಲಿಟಿ ಇದ್ರದ್ದು. ನೆಕ್ಸ್ಟ್ ಇವಾಗ ಇದ್ರ ಮುಂದೆ ಹೋಗೋಣ, ಬಂದು ಇದ್ರಲ್ಲ ತೋರಿಸ್ತೀನಿ ನಿಮಗೆ. ಸೊ ಈ ಬೈಕಲ್ಲಿ ನಿಮಗೆ ರಿವಾಲ್ಟ್ RV 400 ಇಲ್ಲಿ ನಿಮ್ಗೆ ಐ ಬೀಮು ಲೋ ಬೀಮು ಅಂತ ಸಪ್ರೇಟ್ ಬಟನ್ ಕೊಟ್ಟಿದ್ದಾನೆ, ಮತ್ತು ಇಂಡಿಕೇಟರ್ ಕೊಟ್ಟಿದ್ದಾನೆ. ನೀವೇನಾದರೂ ಇಂಡಿಕೇಟರ್ಸ್ ಯೂಸ್ ಮಾಡೋಕ್ಕೆ, ನಾರ್ಮಲ್ ಬೈಕ್ ಹೆಂಗಿದೆ ಸೇಮ್ ಹಾಗೆ ಇದೆ ಆ ಥರ ಕೊಟ್ಟಿದ್ದಾನೆ. ಮತ್ತು ಇದು ಆರ್ ಆನ್ ಸೇಮ್, ನಿಮ್ಗೆ ಯಾವ್ದು ಬೇರೆ ಡಿಫ್ರೆನ್ಸೇ ಇಲ್ಲ. ಮತ್ತು ಅದಾದಮೇಲೆ ಇಲ್ಲಿ ಮೋನೋಕ್ರೋಮಿಕ್ ಡಿಸ್ಪ್ಲೇ ಕೊಟ್ಟಿದ್ದಾನೆ. ಇದು ಕಲರ್ ಇಲ್ಲ, ನಾರ್ಮಲ್ ಡಿಸ್ಪ್ಲೇ ಇದು, ಓಕೆನಾ. ಇಲ್ಲಿ ತುಂಬ ಯೂಸರ್ಗೆ ಏನೇನು ಬೇಕು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾನೆ ಅಂದರೆ, ಒಂದು ನಿಮಗೆ ಯಾವ ಗೇರಲ್ಲಿದೆ ಅಂತ ತೋರಿಸುತ್ತೆ. ಸೊ ಎಕ್ಸಾಂಪಲ್ ನೀವು ಗೇರ್ ಇಲ್ಲಿ ಚೇಂಜ್ ಮಾಡಿದ್ರೆ ಗೇರ್ ಸ್ಪೋರ್ಟ್ಸ್ ಮಾಡಲ್ ಇದ್ದೀರಾ, ಮತ್ತು ನಾರ್ಮಲ್ ಮಾಡಲ್ ಇದ್ದೀರಾ, ಮತ್ತು ಇದು ಎಕೋ ಮಾಡಲ್ ಇದ್ದೀರಾ ಅಂತ ತೋರಿಸುತ್ತೆ. ಮತ್ತು ನಿಮಗೆ ಇಲ್ಲಿ ಟೆಂಪ್ರೇಚರ್ ಕೂಡ ತೋರಿಸುತ್ತೆ. ಏನು ಟೆಂಪ್ರೇಚರ್ ಅಂದರೆ, ಔಟ್ಸೈಡ್ ಟೆಂಪ್ರೇಚರ್ ಎಷ್ಟಿದೆ ನಮ್ಮ ಎನ್ವೈರ್ಮೆಂಟಲ್ಲಿ ಅದು ತೋರಿಸುತ್ತೆ. ಮತ್ತು ಯಾವ ಸ್ಪೀಡಲ್ಲಿ ಹೋಗ್ತಾಯಿದೆ ಅಂತ ತೋರ್ಸೋಕೆ ಇದು, ಮತ್ತು ಇಲ್ಲಿ ಬ್ಯಾಟ್ರಿ ಎಷ್ಟು ಇನ್ನು ಚಾರ್ಜ್ ಆಗಿದೆ ಎಷ್ಟಿದೆ ಅಂತ ತೋರ್ಸೋಕೆ ಇಲ್ಲಿ 99% ತೋರಿಸುತ್ತೆ. ಮತ್ತು ಇಲ್ಲಿ ರೇಂಜ್, ಈಗ ನಾನು ಫಸ್ಟ್ ಅಂದರೆ ಎಕೋ ಮಾಡಲ್ ಇದ್ದೀನಿ, ರೇಂಜ್ 138 ಕಿಲೋಮೀಟರ್ ತೋರಿಸಿದೆ. ಸೊ ಎಕ್ಸಾಂಪಲ್ ನಾನು ಸೆಕೆಂಡ್ ಗೇರ್ ಹೋಗ್ತೀನಿ, ನಾರ್ಮಲ್ ಸ್ಪೀಡಲ್ಲಿ ಹೋದಾಗ 89 ಕಿಲೋಮೀಟರ್ ರೇಂಜ್ ತೋರಿಸುತ್ತೆ. ಅಂದರೆ ಈ ಬ್ಯಾಟ್ರಿಯಲ್ಲಿ 89 ಕಿಲೋಮೀಟರ್ವರೆಗೂ ಹೋಗ್ಬೋದು ಅಂತ. ಸೊ ಎಕ್ಸಾಂಪಲ್ ನಾನು ಸ್ಪೋರ್ಟ್ ಮಾಡ್ಬೋದೆ ಅಂದ್ಕೊಳ್ಳಿ, ಈ ಬ್ಯಾಟ್ರಿಗೆ ಬರೀ 69 ಕಿಲೋಮೀಟರ್ ರೇಂಜಲ್ಲಿ ಹೋಗ್ಬೋದು ಅಂತ. ಸೊ ಇಲ್ಲಿವರೆಗೂ 252 ಕಿಲೋಮೀಟರ್ ಮಾತ್ರ ಓಡಿರೋದು ಈ ಗಾಡಿ. ಇದು ಡೀಟೇಲ್ ಸ್ಪೆಸಿಫಿಕೇಷನ್ಸ್ ಬಂದು ಇದ್ರ ಡಿಸ್ಪ್ಲೇ ಬಗ್ಗೆ. ಸೊ ಇವಾಗ ಇಲ್ಲಿ ಬರೋಣ. ಸೊ ನಾರ್ಮಲ್ ಬೈಕಲ್ಲಿ ನೋಡಿದರೆ ನೀವು, ಬೈಕಲ್ಲಿ ಏನಾಗುತ್ತೆ, ನಾವು ಇಗ್ನಿಷನ್ ಆನು ಆಫ್ ಮಾಡ್ತೀವಿ. ಸೊ ಸೇಮ್ ಬಟನ್ ಇಲ್ಲೂ ಕೂಡ ಕೊಟ್ಟಿದ್ದಾನೆ, ಬೇರೆ ಏನು ಚೇಂಜ್ ಇಲ್ಲ ಅದು ಕೂಡ. ಸೊ ಇವಾಗ ಇದು ಆನಲ್ಲಿದ್ದರೆ ಸ್ಟಾರ್ಟ್ ಆಗೋದು ಗಾಡಿ, ಇಲ್ಲಾಂದರೆ ಆಫಲ್ಲಿದ್ದರೆ ಸ್ಟಾರ್ಟ್ ಆಗೋಲ್ಲ. ಸೇಮ್ ಥಿಂಗ್ ಇದು ಗೇರು. ಮತ್ತು ನಿಮಗೆಲ್ಲ ನೋಡಿದರೆ ಇದು ಸೆಲ್ಫ್ ಸ್ಟಾರ್ಟ್ ಅಂತ ಆಗಿರುತ್ತೆ ಎಲ್ಲ ಕಡೆ ಗಾಡಿಯಲ್ಲಿ. ಮತ್ತು ಸೆಲ್ಫ್ ಸ್ಟಾರ್ಟ್ ಅಲ್ಲ ಇದು, ಇದು ಇಲ್ಲಿನ ಗಾಡಿಯಲ್ಲಿ ಏನಾದರೂ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಿಮಗೆ ಎಲ್ಲೂ ಎಕ್ಸಾಸ್ಟ್ ಇರಲ್ಲ ಗಾಡಿ, ಬೈಕ್ ಎಕ್ಸಾಸ್ಟ್ ಇರಲ್ಲ. ಸೊ ಸೌಂಡ್ ಬರಲ್ಲ. ಸೊ ನಿಮಗೆ ಗಾಡಿ ಓಡಿಸ್ಬೇಕಂದ್ರೆ ನಿಮ್ಗೆ ಆ ಫೀಲ್ ಕೊಟ್ಟಿಲ್ಲ ಅಂತಂದರೆ ನಿಮ್ಗೆ ಒಂಥರ ಮಜಾನೇ ಇರಲ್ಲ ಗಾಡಿ ಓಡಿಸೋಕ್ಕೆ. ಆ ಫೀಲ್ ಬರಲಿ ಅಂತಲೇ ಈ ಸ್ಪೆಷಲ್ ಫಂಕ್ಷನಾಲಿಟಿ ಕೊಟ್ಟಾನೆ. ಏನಂತಂದರೆ, ಸೊ ಎಕ್ಸಾಂಪಲ್ ಇದನ್ನು ಗಾಡಿ ಆನ್ ಮಾಡಿ ನೀವೇನಾದರೂ ಟರ್ನ್ ಆನ್ ಮಾಡಿದ್ರೆ ಗಾಡಿನ, ಸೊ ಎಕ್ಸಾಂಪಲ್ ಸೆಕೆಂಡ್ ಈಗ ನಾನು ಇದನ್ನು ಬಟನ್ ಪ್ರೆಸ್ ಮಾಡ್ತೇನೆ, ಗಾಡಿ ಸ್ಟಾರ್ಟಲ್ಲಿದೆ. ಸೊ ಇದನ್ನು ಪ್ರೆಸ್ ಮಾಡಿದೆ, ಬನ್ನಿ ಸೌಂಡ್ ಕೇಳಿಸ್ಕೊಡಿ ಬೇಕಾದ್ರೆ. ಸೊ ನೋಡಿ ಸೌಂಡ್ ಗೊತ್ತಾಗಬೇಕು ನಿಮಗೆ. ಸೊ ಈ ಫೀಲ್ಗೋಸ್ಕರನೇ ಇದು ಕೊಟ್ಟಿರೋದು. ನಾವೇನಾದರೂ ಈ ಬಟನ್ನ ಮತ್ತೆ ಪ್ರೆಸ್ ಮಾಡಿದ್ರೆ ಸೌಂಡ್ ನಿಂತಾಗುತ್ತೆ. ಸೊ ಸೌಂಡೇ ಇಲ್ಲ ಈಗ, ವಿತೌಟ್ ಸೌಂಡ್ ಇಲ್ಲದಲ್ಲ ಓಡಿಸ್ಬೋದು. ಬಟ್ ಒಬ್ಬೊಬ್ರಿಗೆ ಏನಾಗುತ್ತಂದರೆ ಆ ಮಜಾನೇ ಕೊಡಲ್ಲ ಗಾಡಿಗೆ ಓಡಿಸ್ಬೇಕಾದ್ರೆ ಸೌಂಡ್ ಬಂದಿಲ್ಲ ಅಂದರೆ. ಅಂಥವ್ರಿಗೆ ಏನಾದರೂ ಬೇಕು ಅಂದರೆ ಇದನ್ನು ಜಸ್ಟ್ ಪ್ರೆಸ್ ಮಾಡಿದ್ರೆ ಆನ್ ಆಗಿರುತ್ತೆ, ಗಾಡಿ ಹೆಂಗಿರುತ್ತೆ ಹಂಗೆ ಇರುತ್ತೆ. ಸೊ ಇಲ್ಲಿ ಇವನು ಇಷ್ಟು ದೊಡ್ಡದಾಗಿ ಕೊಟ್ಟಿದ್ದಾನೆ ಏನು ಹೆಡ್ಲೈಟ್ಗೆ, ಇದು DRL ಹೆಡ್ಲೈಟ್ಸು. ಮತ್ತು ಇಂಡಿಕೇಟರ್ ಬಂದು LED ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ಮತ್ತು ನಿಮಗೆ ಎಲ್ಲ ಕಡೆ ನೋಡ್ಬೋದು ಇದನ್ನು ಡಿಸ್ಕ್ ಕೊಟ್ಟಿದ್ದಾನೆ, ಡಿಸ್ಕ್ ಬ್ರೇಕ್ ಎರಡು ಕಡೆ ಡಿಸ್ಕ್ ಬ್ರೇಕು. ಮತ್ತು ಟೈರ್ ಕೂಡ 240 mm ಟೈರ್ಸ್ ಕೊಟ್ಟಿರೋದು. ಇದು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ, ನಿಮ್ಗೆ ಏನು ಬೈಕ್ ಥರನೇ ಫೀಲ್ ಕೊಡುತ್ತೆ ಇದು, ಯಾವುದು ಬೇರೆ ಎಲೆಕ್ಟ್ರಿಕ್ ಬೈಕ್ ಅನ್ಸಲ್ಲ. ಮತ್ತು ಬನ್ನಿ ಇದ್ಕಡೆ ಬಂದು ನಿಮ್ಗೆ ತೋರಿಸ್ತೀನಿ, ಚಾರ್ಜಿಂಗ್ ಪಾಯಿಂಟ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾನೆ, ನೀವು ಚಾರ್ಜಿಂಗ್ ಪಾಯಿಂಟ್ ಇದು. ಮತ್ತು ನಿಮ್ಗೆ ಮ್ಯಾಕ್ಸ್ ಆ್ಯಕ್ಚುಲಿ ಇದು ಫುಲ್ ಚಾರ್ಜ್ ಆಗೋಕ್ಕೆ ನಿಮ್ಗೆ 5 hours ಬೇಕು, 5 hours ಬೇಕು ನಿಮ್ಗೆ ಫುಲ್ ಚಾರ್ಜ್ ಆಗೋದಕ್ಕೆ. ಮತ್ತು 3000 watt ಪವರ್ ಇರೋಂಥ ಇದು ಮೋಟರ್ ನಮ್ಮದು ಈ ಗಾಡಿಯಲ್ಲಿ ಇರೋದು, ಓಕೆನಾ. ಸೊ ಮತ್ತು ಇಲ್ಲಿ ಕೂಡ ಹೇಳ್ದಂಗೆ ನಾನು, ಇದು ಕೂಡ ಡಿಸ್ಪ್ಲೇಕ್ಕೆ, ಮತ್ತು ಇದು ಕೂಡ ನಿಮಗೆ 240 mm ಟೈರ್ ಇದು.
ಆ್ಯಂಡ್ ಇದು ಮೋನೋ ಶಾರ್ಕ್ ಸಸ್ಪೆನ್ಷನ್ ಕೊಡ್ತಾನೆ, ಮೋನೋ ಶಾರ್ಕು ಮತ್ತು ಫ್ರಂಟ್ ಇರೋದು ಅಪ್ಸೈಡ್ ಡೌನು, ಇಲ್ಲಿ ಮೋನೋ ಶಾರ್ಕು. ಮತ್ತು ಸೀಟಿಂಗ್ ಪೊಸಿಷನ್ ಕೂಡ ಒಂಥರ ಇದು ಸ್ಪೋರ್ಟ್ ಬೈಕ್ಗಳು ಇರುತ್ತಲ್ಲ ಆ ಥರ ಸೀಟಿಂಗ್ ಪೊಸಿಷನ್. ಇದು ನಾರ್ಮಲ್ ಆಗಿರಲ್ಲ, ನಾರ್ಮಲ್ ಆಗಿ ಅದು ಇಲ್ಲಿ ಇರುತ್ತೆ ಇದು ಲೆಗ್ ಫ್ರಿಟ್ಟು. ಬಟ್ ಇದಕ್ಕೆ ಬ್ಯಾಕ್ ಸೈಡ್ ಕೊಡೋ ಅಂದರೆ ಇದು ಸೀಟಿಂಗ್ ಇದೆ ಒಂಥರ ಸ್ಪೋರ್ಟ್ಸ್ ಬೈಕ್ ಥರ ಕೊಟ್ಟಿದ್ದಾನೆ. ಮತ್ತು ಇನ್ನೇನು ಹೇಳಬೇಕು ಸ್ಪೆಷಾಲಿಟಿ ಅಂದರೆ ಇದು ಇನ್ನೊಂದು ನಿಮಗೆ ಇದನ್ನು ಹೇಳಬೇಕು ಅಂದ್ಕೊಂಡೆ ಬನ್ನಿ. ಇಲ್ಲಿ ನಮ್ಗೆ ಎಲ್ಲ ಗಾಡಿಯೆಲ್ಲ ಚೈನ್ ಇರುತ್ತೆ, ಬಟ್ ಚೈನ್ ಇಲ್ಲ ಇಲ್ಲಿ ನಿಮಗೆ. ನೀವು ನೋಡ್ಬೋದು ಚೈನ್ ಅಲ್ಲ, ಇದೊಂಥರ ಡಿಫ್ರೆಂಟ್ ಆಗಿದೆ. ಇದೊಂಥರ ಕಾಣಿಸ್ತಲ್ಲ ನಮಗೆಲ್ಲ ನಮ್ಮ ಗಾಡಿಗಳೆಲ್ಲ ಚೈನ್ ಇರುತ್ತೆ, ಚೈನ್ ಅಲ್ಲ ಇದು. ಈ ಮೋಟ್ರಿಗಿಂತ ಸಪ್ರೇಟಾಗಿನೋ ಹೊಸದಾಗಿನೋ. ಇದು ಇಲ್ಲಿ ಬೆಲ್ಟ್ ಕೊಟ್ಟಿದ್ದಾನೆ, ನಮ್ಮ ಥರ ಚೈನ್ ಕೊಟ್ಟಿಲ್ಲ. ಮತ್ತು ಅಲಾ ವೀಲ್ಸ್ ಹಾಕಿದ್ದಾನೆ, ಫ್ರಂಟ್ ಟು ಬ್ಯಾಕ್ ಅಲಾ ವೀಲ್ಸು. ಸೊ ಇಲ್ಲಿಂದ ಮತ್ತೆ ಹೇಳಿದ ಸೀಟಿಂಗ್ ಪೊಸಿಷನ್ ಸೇಮ್ ಹೇಳಿದ್ನಲ್ಲ, ಸ್ಪೋರ್ಟ್ಸ್ ಬೈಕ್ ಥರನೇ. ಸ್ವಲ್ಪ ಕ್ರಾಸ್ ಬೈಕ್ ಥರ ಬ್ಯಾಕ್ ಸೈಡ್ ಕೂತವ್ರಿಗೆ ಪಿಲೋ ರೈಡರ್ ಕೂಡ ಸ್ಪೋರ್ಟ್ ರೈಡರ್ ಸ್ಪೋರ್ಟ್ ಬೈಕಲ್ಲಿ ಕೂತಿರೋ ಥರ ಫೀಲ್ ಕೊಡುತ್ತೆ ನಿಮಗೆ. ಇದು ಡೀಟೇಲ್ ಆಗಿ ಹೇಳಿ ಗಾಡಿ ಬಗ್ಗೆ. ಇವಾಗ ಒಂದು ರೌಂಡ್ ಹೋಗೋಣ, ಗಾಡಿ ಹೆಂಗೆ ಫೀಲ್ ಕೊಡುತ್ತೆ ನಿಮ್ಗೆ ತೋರಿಸ್ತೀನಿ. ಹಾಗೆ ಬನ್ನಿ ತೋರಿಸ್ತೀನಿ, ಗಾಡಿ ಓಡಿಸೋಣ. ಹೇಳೋದು ಮರ್ತೋಗಿದೆ ನಿಮಗೆ. ಸೊ ಏನಂದರೆ ಒಂದು ಮೈನ್, ಅದಕ್ಕಿಂತ ಮುಂಚೆ ಬ್ಯಾಟ್ರಿ ಇಲ್ಲಿರುತ್ತೆ ಗಾಡಿಗೆ, ಗಾಡಿ ಬ್ಯಾಟ್ರಿ ಇಲ್ಲಿರುತ್ತೆ, ಓಕೆನಾ. ಸೊ ಅದಾದಮೇಲೆ ಈ ಗಾಡಿ ತೊಗೊಂಡಾಗ ಒನ್ ಇಯರ್ ನಿಮಗೆ ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿ ಒಂದು ಸ್ಮಾರ್ಟ್ ಫೀಚರ್ಸ್ ಕೊಡ್ತಾನೆ. ಒಂದು ಮೊಬೈಲ್ ಅಪ್ಲಿಕೇಶನಲ್ಲಿ ಟ್ರ್ಯಾಕ್ ಮಾಡೋವಂಥದ್ದು ಏನು ಅಂದರೆ ಜಿಯೋ ಫೆನ್ಸಿಂಗ್ ಅಂತ. ಜಿಯೋ ಫೆನ್ಸಿಂಗ್ ಅಂದರೆ ಏನಂದರೆ ಎಕ್ಸಾಂಪಲ್, ನೀವು ಏನಾದರೂ ಮ್ಯಾಪಲ್ಲಿ ಒಂದು ಮಾರ್ಕ್ ಮಾಡಿಬಿಟ್ರೆ, ಬೌಂಡ್ರಿ ಮಾರ್ಕ್ ಮಾಡಿಬಿಟ್ರೆ, ಆಮೇಲೆ ಗಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರು ಕೊಟ್ಟರೆ ಆ ಬೌಂಡ್ರಿ ಬಿಟ್ಟು ಯಾರು ಈಚೆ ಹೋಗೋಕ್ಕಾಗಲ್ಲ, ಹೋದ್ರೆ ಗಾಡಿ ಆಫ್ ಆಗೋಗುತ್ತೆ. ಆ ಥರ ಕೂಡ ಜಿಯೋ ಫೆನ್ಸಿಂಗ್ ಅಂತ ಯೂಸ್ ಮಾಡ್ಬೋದು. ಮತ್ತು ಬ್ಯಾಟ್ರಿ ಎಷ್ಟು ಚಾರ್ಜಿಂಗ್ ಇದೆ ಅಂತ ಚೆಕ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಏನಂದರೆ ಸೌಂಡ್ ಚೇಂಜ್ ಮಾಡ್ಬೋದು. ಈಗ ಒಂದೇ ಸೌಂಡ್ ಬರ್ತದೆ, ಇದು ಏನು ಗಾಡಿ ಸ್ಟಾರ್ಟ್ ಆದಾಗ ಅದು ಚೇಂಜ್ ಮಾಡ್ಬೋದು. ಆ ಥರ ಇನ್ನೂ ಎಷ್ಟೋ ಫೀಚರ್ಸ್ ಇದೆ. ಆ ಫೀಚರ್ಸ್ ಎಲ್ಲ ಬೇಕು ಅಂತಂದರೆ ಒಂದು ವರ್ಷ ಆದಮೇಲೆ ನಿಮ್ಗೆ ಚಾರ್ಜ್ ಮಾಡಿದರೆ ಸ್ಟಾರ್ಟಿಂಗ್ ಒನ್ ಇಯರ್ ನಿಮಗೆ ಫ್ರೀಯಾಗಿ ಕೊಡ್ತಾನೆ. ಒಂದು ವರ್ಷ ಆದಮೇಲೆ 3700 ಸಮಥಿಂಗ್ 4000 ಸಮಥಿಂಗ್ ಅಮೌಂಟ್ ಚಾರ್ಜ್ ಮಾಡ್ತಾನೆ, ಅಮೌಂಟ್ ಕೊಡಬೇಕಾಗುತ್ತೆ. ಅದು ಬಿಟ್ಟರೆ ಆ ಫೀಚರ್ ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು. ಆ್ಯಕ್ಚುಲಿ ಅದು ಒಳ್ಳೆಯದು, ಯಾಕಂದರೆ ಎಲ್ಲಾಂದರೆ ಇದ್ರ ಥೆಫ್ಟ್ ಆದರೂ ಕೂಡ ನೀವು ಅಂಟಿಲಾಕ್ ಎಲ್ಲ ಏನೇನೋ ಫೀಚರ್ಸ್ ಇದೆ ತುಂಬ, ಅದು ಯೂಸ್ ಮಾಡಬಹುದು ನಿಮಗೆ. ಎಸ್, ಅದು ಒಳ್ಳೆ ಫೀಚರು, ನೀವು ಬೇಕಾದ್ರೆ ತೊಗೊಳ್ಳಿ ಅದನ್ನು ಕೂಡ. ಸೊ ಒಂದು ರೌಂಡ್ ಹೋಗೋಣ, ನೋಡೋಣ ಹೇಗಿದೆ ಅಂತ. ಆನ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಆಯಿತು. ಸೊ ಹೋಗೋಣ. ಸೊ ಇದರಲ್ಲಿ ನಿಮ್ಗೆ ಏನಿಸುತ್ತೆ ಅಂದರೆ ಒಂದೇ ಒಂದು, ನೀವೇನೋ ಬ್ರೇಕ್ ಇಟ್ಕೊಂಡಿದ್ದಾಗ ಗಾಡಿ ಮೂವ್ ಆಗೋದಿಲ್ಲ. ಅದು ಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕಿಕ್ ಸ್ಟಾರ್ಟ್ ಆಗೋದಕ್ಕೆ ಲೈಟ್ ಆಗುತ್ತೆ, ಒಂದು ಸೆಕೆಂಡ್ ಗ್ಯಾಪ್ ತೊಗೊಳುತ್ತೆ. ಅದು ಬಿಟ್ಟರೆ ನಿಮಗೆ ಆ ಥರ ಏನು ಫೀಲ್ ಅನ್ಸಲ್ಲ. ನಾವು ಬೈಕ್ ಓಡಿಸಿ ಓಡಿಸಿ ಏನಾಗುತ್ತೆ ಅಂದರೆ ಕಾಲ್ ಮಾತ್ರ ಗೇರ್ ಹತ್ರ ಮತ್ತು ಬ್ರೇಕ್ ಹತ್ರನೇ ಹೋಗುತ್ತೆ. ಬಟ್ ಎವ್ರಿಥಿಂಗ್ ಇಲ್ಲೇ ಇರುತ್ತೆ ಹ್ಯಾಂಡಲ್ ಮಾಡೋದು. ಒಂದು ಸ್ವಲ್ಪ ನಿಮಗೆ ಒಂದು ಲ್ಯಾಗ್ ಅನ್ಸೋ ಸ್ಟಾರ್ಟಿಂಗಲ್ಲಿ, ಬಟ್ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ನಿಮಗೆ ಅಭ್ಯಾಸ ಆಗೋಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಇವಾಗ ಹೊಸದಾಗ ಓಡಿಸ್ತಾ ಇಲ್ಲ, ಒಂಥರ ನನಗೊಂಥರ ಫೀಲ್ ಆಯ್ತು, ಏನಪ್ಪ ಏನಿದೆ ಎಲ್ಲೂ ಆಗ್ತಾ ಇಲ್ಲ ಇದು ಅಂತ. ಹೋಗ್ತಾ ಹೋಗ್ದು ಅಭ್ಯಾಸ ಆಗುತ್ತೆ, ಯೂಸ್ ಮಾಡ್ತಾ ಮಾಡ್ತಾ ಫ್ಯೂಚರಲ್ಲೆಲ್ಲ ಎಲೆಕ್ಟ್ರಿಕ್ ಗಾಡಿನೇ ಆಗೋಗುತ್ತೆ, ಅವಾಗ ಎಲ್ಲರಿಗೂ ಅಭ್ಯಾಸ ಆಗೋಗುತ್ತೆ. ಸೊ ನನಗೇನು ಮೈನ್ ಅನಿಸ್ತು ಅಂದರೆ ಎಲ್ಲ ಟರ್ನ್ ತೊಗೊಬೇಕಾದ್ರೆ ನಾವು ಏನಾಗುತ್ತೆ ಬ್ರೇಕ್ ಇಟ್ಕೊಂಡೇ ಟರ್ನ್ ಮಾಡ್ತೀವಿ ಬೈಕ್ಗಳಲ್ಲಿ, ಅವಾಗ ಇಲ್ಲಿ ಬ್ರೇಕ್ ಹಿಡಿದ್ರೆ ಮುಂದೆನೇ ಹೋಗಲ್ಲ. ಸೊ ಅದೊಂದು ಅಷ್ಟೇ, ಬಟ್ ಎವ್ರಿಥಿಂಗ್ ವಾಸ್ ಗುಡ್. ಅವಾಗ ಇನ್ನೊಂದು ಹೇಳಬೇಕು ಅಂತ, ಇವಾಗ ಸ್ಟ್ಯಾಂಡ್ ಹಾಕಿದೆ ಅಂದ್ಕೊಳ್ಳಿ, ನಾನು ಎಕ್ಸ್ಟ್ರಾ ಎಕ್ಸ್ಲೇಟರ್ ಕೊಟ್ಟರು ಮುಂದೆ ಹೋಗಲ್ಲ, ಎಷ್ಟು ಕೊಟ್ಟರು ಹೋಗಲ್ಲ, ಬರೀ ಸೌಂಡ್ ಬರುತ್ತೆ. ಸೊ ಇದು ಸ್ಪೆಷಾಲಿಟಿ ಅದು, ಯಾಕಂದರೆ ಬ್ರೇಕ್ ನೀವು ಸ್ಟ್ಯಾಂಡ್ ಹಾಕಿದ್ರ ಬಸ್ಸು ಸ್ಟ್ಯಾಂಡ್ ತೆಗಿರಿ ಫಸ್ಟು, ಅದಾದ್ಮೇಲೆ ಮುಂದಕ್ಕೆ ಹೋಗಿರಿ ಅಂತ ಹೇಳುತ್ತೆ. ಒಂಥರ ಕಾಶನ್ನು ಎಚ್ಚರಿಕೆ ಕೊಡೋ ಥರ ಚೆನ್ನಾಗಿದೆ, ಚೆನ್ನಾಗಿ ಕೊಟ್ಟಿದ್ದಾನೆ. ಪ್ರೆಸೆಂಟು ನಮ್ಮ ಫ್ಯೂಚರ್ಗೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಹಾಕ್ಬೋದೇನು, ಪ್ರೆಸೆಂಟ್ ಏನೇನು ಬೇಕೋ. ಇವಾಗ ಪ್ರೆಸೆಂಟ್ ಮಾರ್ಕೆಟ್ಗೆ ಎಲ್ಲ ಥರ ಕೊಟ್ಟಿದ್ದಾನೆ ಫೀಚರ್ಸು, ಚೆನ್ನಾಗಿದೆ. ಬಟ್ ನಾವು ಲಾಂಗ್ ರನ್ನು ಲಾಂಗ್ ಟೂರ್ಗೆಲ್ಲ ಹೋಗೋಕ್ಕಾಗಲ್ಲ, ಏನಾದರೂ ಲೋಕಲ್ ಸಿಟಿ. ಇವಾಗ ಬೆಂಗಳೂರು ಟ್ರಾಫಿಕಲ್ಲಿ ನಿಮಗೆ ಆ ಪೆಟ್ರೋಲು ಖರ್ಚು ಮಾಡ್ಕೊಂಡು ಹೋಗೋ ಬದಲು ಈ ಎಲೆಕ್ಟ್ರಿಕ್ ಗಾಡಿ ತೊಗೊಂಡು ಆರಾಮಾಗಿ ಸುತ್ತಾಡ್ಬೋದು ಬೆಂಗಳೂರಲ್ಲಿ. ಸೊ ಕೊಡೋ ಮೈಲೇಜ್ಗೆ ಇದರಲ್ಲಿ ಆರಾಮಾಗಿ ನೀವು ಆಫೀಸ್ಗೆ ಹೋಗಿ ಆಫೀಸಲ್ಲಿ ಮತ್ತೆ ಚಾರ್ಜಿಂಗ್ ಹಾಕ್ಕೊಂಡ್ಬೇಕಾರೆ ರಿಟರ್ನ್ ಬರಬೇಕು, ಆರಾಮ ಮನೆ ಬರ್ಬೋದು. ಸೊ ಇದು ಕೂಡ ಆಪ್ಷನ್ ಚೆನ್ನಾಗಿದೆ. ಸೊ ಈ ಗಾಡಿ ಆ್ಯಕ್ಚುಲ್ ಪ್ರೈಸ್ ಬಂದು ನಿಮಗೆ ತುಂಬ ಕಮ್ಮಿನೇ. ನೀವು ಗಾಡಿಗಳೆಲ್ಲ ಬೇರೆ ಓಲಾ ಗಾಡಿ ಅವೆಲ್ಲ ಎಲೆಕ್ಟ್ರಿಕ್ ಗಾಡಿ ಕೇಳಿದರೆ ಅದೆಲ್ಲ 2 ಲಕ್ಷ ತನಕ ಹೋಗುತ್ತೆ. ಬಟ್ ನಿಮಗೆ ಇದು ಅಷ್ಟೊಂದೆಲ್ಲ ಚಾರ್ಜ್ ಆಗಲ್ಲ, ಇದು 1.5 ಒಳಗಡೆ ಸಿಗುತ್ತೆ. ಎಷ್ಟು ಅಂದರೆ 140,000 ರೂಪಾಯಿ ಆನ್ ರೋಡ್, ಆನ್ ರೋಡ್ಗೆ ನಿಮ್ಗೆ 140,000 ರೂಪಾಯಿ ಸಿಗುತ್ತೆ. ಸೊ ಕಮ್ಮಿನೇ, ಬಟ್ ಚೆನ್ನಾಗಿದೆ ಗಾಡಿ. ನೀವು ಒಂದ್ಸಲ ಟೆಸ್ಟ್ ರೈಡ್ ತೊಗೊಳ್ಳಿ, ಟೆಸ್ಟ್ ರೈಡ್ ತೊಗೊಂಡು ನೀವು ಓಡ್ಸಿ ನೋಡಿ ಹೆಂಗಿದೆ ಅಂತ ಗಾಡಿ, ಓಕೆನಾ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಹೊಸ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಸೂನ್.